ನಮಸ್ಕಾರ ಸರ್. ನಾನು ಡಾಕ್ಟರ್ ಸುದೀಪ್ ಅಂತ. ನಮ್ಮ ಚಾನಲಲ್ಲಿ ಆರೋಗ್ಯದ ಬಗ್ಗೆ, ರೋಗದ ಲಕ್ಷಣಗಳ ಬಗ್ಗೆ, ಮನೆಮದ್ದುಗಳ ಬಗ್ಗೆ ಮತ್ತು ಮಾನವನ ಸರ್ವಾಂಗೀಣ ಬೆಳವಣಿಗೆಗಳ ಬಗ್ಗೆ ನಾನು ವಿಡಿಯೋ ಮಾಡಿ ಹಾಕ್ತಾ ಇರ್ತೀನಿ ಸ್ನೇಹಿತರೆ. ಈ ವಿಷಯಗಳಲ್ಲಿ ನಿಮ್ಗೆ ಏನಾದ್ರು ಆಸಕ್ತಿ ಇತ್ತು ಅಂತ ಹೇಳಿದರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಷಯ ಬಹಳ ಮುಖ್ಯವಾದದ್ದು. ಶುಂಠಿಯ ಔಷಧೀಯ ಗುಣಗಳ ಬಗ್ಗೆ ಈ ಒಂದು ವಿಡಿಯೋ ಇದೆ ಸ್ನೇಹಿತರೆ. ಈ ಶುಂಠಿ ನೋಡಲಿಕ್ಕೆ ಚಿಕ್ಕದಾಯ್ತಂದ್ರೂ ಸಹಿತ ಇದಕ್ಕೆ ಅದ್ಭುತವಾದ ಶಕ್ತಿಗಳು ಇದರಲ್ಲಿ ಇದೆ ಅಂತ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಮೊದಲನೇದಾಗಿ ಈ ಶುಂಠಿ ಆ್ಯಂಟಿ ಏಜಿಂಗ್ ಪ್ರಾಪರ್ಟಿ ಇರುತ್ತೆ. ಸೊ ಹೀಗಾಗಿ ನಮ್ಮ ಹಳೆಯ ಕಾಲದಲ್ಲಿ ಶುಂಠಿ ಕಷಾಯವನ್ನು ಎಲ್ಲರೂ ಕುಡಿತಾಯಿದ್ರು. ಈಗಿನ ಟೀ ಕಾಫಿಯ ಬದಲು ಶುಂಠಿ ಕಷಾಯವನ್ನು ಕುಡಿತಾಯಿದ್ರು. ಸೊ ಹೀಗಾಗಿ ಅವರು ದೀರ್ಘಾಯುಗಳ ಆಗ್ತಿದ್ರು ಸ್ನೇಹಿತರೆ. ಸೊ ಇದು ಒಂದು ಬಹಳ ಮುಖ್ಯವಾದ ಔಷಧಿ ಗುಣ ಈ ಶುಂಠಿಯದ್ದು ಆಯಿತು ಅಂತ ಹೇಳಿದರೆ, ಇನ್ನೂ ಒಂದು ಬಹಳ ಮುಖ್ಯವಾದ ಶುಂಠಿಯ ಔಷಧಿಯ ಗುಣ ಏನು ಅಂತ ಹೇಳಿದರೆ, ಈ ಹಸಿ ಶುಂಠಿ ನಮ್ಮ ಹಾರ್ಟ್ ಅಟ್ಯಾಕ್ ಮತ್ತು ಬ್ರೈನ್ ಸ್ಟ್ರೋಕ್ಗೆ ಬಹಳಷ್ಟು ಉತ್ತಮವಾದ ಒಂದು ಔಷಧಿ. ಅದರ ಬಗ್ಗೆ ಪೂರ್ತಿಯಾದ ಒಂದು ಮಾಹಿತಿ ಬೇಕು ಅಂತಂದರೆ ಈ ಒಂದು ವಿಡಿಯೋನ ನೋಡಿ ಸ್ನೇಹಿತರೆ. ಸೊ ಹೀಗಾಗಿ ಈ ಶುಂಠಿಯಲ್ಲಿ ಇರತಕ್ಕಂಥ ಒಂದು ಗುಣ ಏನಪ್ಪ ಅಂತ ಹೇಳಿದರೆ, ರಕ್ತ ಹೆಪ್ಪುಗಟ್ಟುವಿಕೆಯನ್ನು ಪೂರ್ತಿಯಾಗಿ ತೆಗೆದುಹಾಕುವಂತಹ ಒಂದು ಶಕ್ತಿ ಈ ಶುಂಠಿಯಲ್ಲಿದೆ ಅಂತ ನನಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಸೊ ಹೀಗಾಗಿ ಈ ಶುಂಠಿ ಯಾರ್ಯಾರಿಗೆ ಬ್ಲಡ್ ಪ್ರೆಷರ್ ಇದೆ, ಯಾರ್ಯಾರಿಗೆ ಹಾರ್ಟಿನ ತೊಂದರೆ ಇದೆ, ಯಾರ್ಯಾರಿಗೆ ಕೊಲೆಸ್ಟ್ರಾಲ್ ತೊಂದರೆ ಇದೆ, ಶುಂಠಿ ಹಸಿ ಶುಂಠಿ ಬಹಳಷ್ಟು ಪರಿಣಾಮಕಾರಿಯಾಗಿ ನಮ್ಮ ದೇಹದ ಆರೋಗ್ಯವನ್ನು ಕಾಪಾಡುವಲ್ಲಿ ಬಹಳಷ್ಟು ಸಹಕಾರಿ ಅಂತ ನನಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಇದಿಷ್ಟು ರೋಗಗಳಿಗೆ ಈ ಶುಂಠಿ ಬಹಳಷ್ಟು ಉಪಯೋಗಕಾರಿ ಆಯಿತು ಅಂತ ಹೇಳಿದರೆ, ಇನ್ನೊಂದು ಬಹಳ ಮುಖ್ಯವಾದ ಶಕ್ತಿ ಈ ಶುಂಠಿಯಲ್ಲಿ ಅಂತ ಹೇಳಿದರೆ, ಜಠರದ ಒಂದು ರೋಗಗಳಿಗೆ, ಜೀರ್ಣಾಂಗದ ಒಂದು ರೋಗಗಳಲ್ಲಿ ಈ ಶುಂಠಿ ಬಹಳಷ್ಟು ಉಪಯೋಗಕಾರಿ ಸ್ನೇಹಿತರೆ. ಯಾವ ಜೀರ್ಣಾಂಗದ ರೋಗಗಳು ಅಂತ ಹೇಳಿದರೆ, ನಮ್ಮ ಯಕೃತದ ರೋಗ, ಜಠರದ ರೋಗ ಮತ್ತು ಪ್ಯಾಂಕ್ರಿಯಾಸ್ನ ರೋಗ. ಪ್ಯಾಂಕ್ರಿಯಾಸ್ ಅಂತ ಹೇಳಿದರೆ ಮೇಧೋಚೀರಕ ಗ್ರಂಥಿಯ ರೋಗ. ಈ ಎಲ್ಲ ಅಂಗಗಳಲ್ಲಿ ಏನಾದರೂ ರೋಗಗ್ರಸ್ತವಾಗಿತ್ತು ಅಂತ ಹೇಳಿದರೆ, ಆ ರೋಗಗಳನ್ನು ಕಂಟ್ರೋಲಲ್ಲಿಟ್ಟು ಆ ರೋಗಗಳನ್ನು ಪೂರ್ತಿಯಾಗಿ ಹೊರಗಾಕುವಂಥ ಶಕ್ತಿ ಈ ಶುಂಠಿಗಿದೆ ಅಂತ ನಮಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರು. ಸೊ ಹೀಗಾಗಿ ನಾವು ಹಳೆಯ ಕಾಲದಲ್ಲಿ ಶುಂಠಿಯನ್ನು ಅಡುಗೆಯಲ್ಲಿ ಬಳಸ್ತಾ ಇದ್ವಿ, ಶುಂಠಿ ಕಷಾಯವನ್ನು ಕುಡಿತಾ ಇದ್ವಿ, ಶುಂಠಿಯನ್ನು ಪೂರ್ತಿಯಾದ ನಮ್ಮ ದಿನಚರಿಯಲ್ಲಿ ಹಾಕ್ಕೊಂಡಿದ್ವಿ ಸ್ನೇಹಿತರೆ. ಸೊ ಹೀಗಾಗಿ ಶುಂಠಿಯ ಶಕ್ತಿಯ ಬಗ್ಗೆ ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ. ಒಂದು ಆ್ಯಂಟಿ ಏಜಿಂಗ್ ಪ್ರಾಪರ್ಟಿ ಇದೆ, ಹಾರ್ಟು ಮತ್ತು ಚರ್ಮದ ರೋಗಗಳನ್ನು ಸಹಿತ ಈ ಶುಂಠಿ ಬಹಳಷ್ಟು ಕೆಲಸ ಮಾಡುತ್ತೆ, ಮತ್ತು ಹೃದಯ ರೋಗಗಳಲ್ಲಿ, ಜಠರದ ರೋಗಗಳಲ್ಲಿ, ಮಲಬದ್ಧತೆಯಲ್ಲಿ ಮತ್ತು ರಕ್ತವನ್ನು ಆರೋಗ್ಯವಾಗಿ ಇಡುವುದು ಈ ಶುಂಠಿ ಸ್ನೇಹಿತರೆ. ರಕ್ತದ ಒಂದು ಶುದ್ಧತೆಗೂ ಸಹಿತ, ರಕ್ತದ ಶುದ್ಧಿಗೂ ಸಹಿತ ಈ ಒಂದು ಶುಂಠಿಯಿಂದ ಆಗುತ್ತೆ ಅಂತ ನಮಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಶುಂಠಿಯನ್ನು ನೀವು ದಿನಬಳಕೆಯಲ್ಲಿ ಉಪಯೋಗಿಸಿದ್ದೇ ಆಯಿತು ಅಂತ ಹೇಳಿದರೆ, ರೋಗಗಳು ನಿಮ್ಮಿಂದ ಮೈಲು ದೂರ ಇರುತ್ತೆ ಅಂತ ನಮಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಸೊ ಹೀಗಾಗಿ ಶುಂಠಿಯ ಬಗ್ಗೆ ಪೂರ್ತಿಯಾದ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ಹಾಕಿದ್ದೀನಿ. ಈ ಒಂದು ವಿಡಿಯೋ ನಿಮ್ಗೆ ಏನಾದ್ರು ಲೈಕ್ ಆಯಿತು ಅಂತ ಹೇಳಿದರೆ, ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಎಲ್ಲರಿಗೂ ಕಳಿಸಿ ಅಂತ ನನ್ನ ಕಳಕಳೆಯ ಮನವಿ ಸ್ನೇಹಿತರೆ. ಇದಿಷ್ಟು ಹೇಳ್ತಾ ಈ ಎರಡು ಮಾತುಗಳನ್ನ ಮುಗಿಸ್ತೀನಿ ಸ್ನೇಹಿತರೆ. ನಮಸ್ಕಾರ, ಧನ್ಯವಾದಗಳು.